ಈಗ ಮ್ಯಾಗಿನ ಬೋನೆಟ್ ಏನಿತ್ತು ಪೂರ ಎಲ್ಲ ಕಲರ್ ಫುಲ್ ಕಲರ್ ಮಾಡಿದ್ರಿ, ಪ್ರೈಮರ್ ಎಲ್ಲ ಹೊಡೆದ ಮುಗಿತ್ರಿ. ಈಗ ಪೂರ ಇಲ್ಲದ್ರೆ ಏನಿತ್ತು ನೋಡಿ, ಎಲ್ಲ ಪೂರ ಪೇಂಟ್ ಮಾಡೋಕೆ 18,000 ರೂಪಾಯಿ. ಜೈ ಸಿ ಆರ್ ಎಮ್ ಎಲ್ಲರಿಗೂ. ಇವಾಗ ಬೆಳಿಗ್ಗೆ 8 ಗಂಟೆ ಐತ್ರಿ, ಫುಡ್ ಪಾಕೆಟ್ ಐತ್ರಿ, ಬೆಂಗಳೂರು ಟ್ರಿಪ್ ಪಾಕೆಟ್ ಆಯಿತು. ಯಾಕಂದ್ರೆ ಪೂರ ಆರಾಮ್ ತಪ್ಪಿದ್ರಿ, ಅದು ಮನೆ ಡಾಕ್ಟರ್ ತಿರುಗಿ ಬಿಟ್ಟಿದ್ರಲ್ಲ, ಅದ್ರ ಇದು ಆಯಿಲ್ ಚೇಂಜ್ ಎಲ್ಲ ಏನಾದ್ರು ಮಾಡಿದ್ರಿ, ಅದೆಲ್ಲ ಮಾಡಿದಾರು ಎಲ್ಲ ಪೂರ ಆಗೈತಿ. ಮತ್ತು ಈ ಥರ ಯಾಕೆ ಮಾಡಿದಾರೆ ಅಂದ್ರೆ ರೀ, ಪೂರ ಎಲ್ಲ ತೆಗೆದ್ರಂದ್ರೆ ಯಾಕೆ ಎಲ್ಲ ಪೂರ ಕಲರ್ ಎಲ್ಲ ಮಾಡೋರ ರೀ. ಇದು ಮ್ಯಾಗಿಂದ ಬೋನೆಟ್ ಏನಿತ್ತು ಇದೆಲ್ಲ ತೆಗೆದು ಕೊಟ್ಟು ಬಂದಾರೆ ರೀ, ಅದು ಕಲರ್ ಮಾಡ್ತಾರೆ ಅವ್ರಿಗೆ. ಮತ್ತು ಇದು ಭೀ ಎಲ್ಲ ಕಲರ್ ಮಾಡೋದೈತೆ ರೀ, ಅದನ್ನು ನೋಡ್ರಿ ಪೂರ ಎಲ್ಲ ಹೆಂಗೆ ಮಾಡಿದಾರು. ಇತ್ತಲ್ಲ ಪೂರ ಕಲರ್ ಮಾಡಿಸೋದೈತೆ ರೀ. ಅದ್ರ ಸಲುವಾಗಿ ಈಗ ಮಾವ ಫೋನ್ ಹಚ್ಚಿರಿ ಏನಕ್ಕ, ಇದನ್ನ ಓದಲತ್ತರ ಇಲ್ಲಿ ಒಬ್ಬರು ಕಲರ್ ಮಾಡ್ತಾರೆ ರೀ ಊರಾಗ, ಅವ್ರ ಕಡೆ ಓದಿ ಬಿಟ್ಟು ಬನ್ನಿ ಅಂತ. ಪಪ್ಪನ ಹತ್ತಿರ ಕರ್ಕೊಂಡು ಡಾಕ್ಟರ್ ಬಿಟ್ಟು ಬರೋಣ ರೀ. ಆತ ನೋಡ್ರಲೇ ಒಳಗೆ ಹೆಂಗೆ ಇರ್ತೈತಿ ರೀ ಡಾಕ್ಟರ್ದ ಇಂಜನ್ ಎಲ್ಲ ನೋಡಿದ್ರಿ, ಪೂರ ಎಲ್ಲ ಹೆಂಗೆ ಹೆಂಗಿರ್ತೈತಿ. ಇದನ್ನ ಎಲ್ಲ ಕೆತ್ತ ಕೆತ್ತ ತೆಗ್ದಾರೆ ಇದನ್ನ ರೀ, ಕಲರ ಎಲ್ಲ ಬೀ ಪೂರ ಎಲ್ಲ ನೋಡಿದ್ರಿ. ಇನ್ನೆಲ್ಲ ಪೂರ ಎಲ್ಲ ಈಗ ಮ್ಯಾಗಿನ ಬೋನೆಟ್ ಏನೈತೆ ನೋಡಿ, ಪೂರ ಎಲ್ಲ ಕಲರ್ ಫುಲ್ ಕಲರ್ ಮಾಡಿದ್ರಿ ಡಾಕ್ಟರ್ದು. ಮತ್ತು ಹೊಸದು ಕಾಣಿಸ್ತೈತ್ರಿ, ಅದು ಹೆಂಗೆ ಈಗ ಡಾಕ್ಟರ್ ಡಬ್ಬಿಗಳು ಕಾಣಿಸ್ತಾ ನೋಡಿರಿ, ಆ ಟೈಪ್ ಹೊಸದು ಕಾಣಿಸ್ತೈತೆ ಎಲ್ಲ ಪೂರ. ಇಲ್ಲ ಟ್ರಾಕ್ಟರ್ ತೊಗೊಂಬಂದ ಇಲ್ಲಿ ಹಚ್ಚಿದ್ರಿ, ಇದ್ರೆ ಕಲರ್ ಪೇಂಟ್ ಮಾಡ್ತಾರಲ್ಲ ಅವ್ರದ. ಇದು ಮ್ಯಾಗಿನ ಬೋನಟಿಗೆ ನೋಡಿ, ಸಿಮ್ ಮುಂದೆ ಇದಲ್ದ ತಗದ್ ಮನೆ ಮಾಮ ಕೊಟ್ಟು ಹೋಗಿದಾರೆ ರೀ, ಅದನ್ನೆಲ್ಲ ಮೇ ಬಿ ಬಣ್ಣ ಮಾಡಿರ್ಬೋದು, ಬಣ್ಣ ಮಾಡ್ಲಾಗಿರೋನು ಹಿಂದಿನ ಮಾಡಿರ್ತಾರೆ, ಅವ್ರು ತೋರಿಸಿರಂತಾರೆ ಯಾವ ಥರ ಮಾಡ್ತಾರಂತ. ಈಗ ನೋಡಿದ್ರೆ ಇದು ಯಾವ ನೋಡ್ತೇವೆ ಅವನು ಎಲ್ಲ ಪಿನ್ಗಳು ಇಲ್ಲಿ ಜೋಡಿದ ನೋಡ್ರಿ, ಜೋಡಿಸಿದಾರೆ. ನನಗೂ ಡಾಕ್ಟರ್ ಬಗ್ಗೆ ಏನು ಮೆಕ್ಯಾನಿಕ್ ಇಲ್ಲ ರೀ, ಭಾಳ ನಾಲೇಜ್ ಇಲ್ಲ. ಪಪ್ಪ ಇಲ್ದಿದ್ರೆ ಹೊಂಟ್ರಿ ರೀ, ಏನೋ ನಂದು ನಿನ್ನೆ ಬ್ಲಾಗ್ ಸ್ವಲ್ಪ ಏನಾದ್ರು ಮಾಡೋದು ಇಚ್ಛೆ ಆದಷ್ಟು ಮಾಡಿರಿ. ಅತ್ತ ಅವ್ರಿಗೆ ಇಲ್ಲಿ ತೊಗೊಂಡ್ರಿ ಅಲ್ರಿ ಮಾಡ್ರಿ ಅದು. ಮತ್ತು ಈ ಸಲ ಅದು ನೇಮ್ ಹೇಳತ್ತಿರಲಿ, ಇನ್ನೇನು ಮರಾಠ ಚೇಂಜ್ ಮಾಡಿರ್ತದನ ನೋಡ್ರಿ ಆತ. ಇವತ್ತು ಕೇಳಿ ಮಾಮ ಇವತ್ತು ಬರ್ತಾರೆ, ಇವಾಗ ನೇಮ್ ಚೇಂಜ್ ಮಾಡೋದೈತಿ ಮಾಡಿಬಿಟ್ರಿ. ಈಗ ಎಲ್ಲ ಮನ್ಯಾಗ ಸ್ವಲ್ಪ ಏನಾದ್ರೂ ಕೆಲ್ಸದ ರೀ, ಅದು ಕೆಲಸ ಎಲ್ಲ ಮುಗೀತು. ಮತ್ತು ಯಾಕ ಮುಂದೆ ಭಾಗಕ್ಕೆ ತಾಪ ಹಾಕಿದ್ರಿ, ಯಾಕೆ ಅದರ ಎರಡು ಮುಳಿಸ್ ಹೊರಗಡೆ ಹೋಗೋಣರಿ, ನೀರೆಲ್ಲ ಚೇಂಜ್ ಆಗಿ ಪೂರ ಗಂಟಲು ಬೇರೆ ಇದನ್ನ ಹಾಕಿದ್ರಿ. ವಾಯ್ಸ್ ಬಿ ಇವತ್ತಿನ ವಾಯ್ಸ್ ಬಿ ಯಾವ ಥರ ರೆಕಾರ್ಡ್ ಆಯ್ತು ಆಮಲ್ರಿ, ಯಾಕಂದ್ರೆ ಪೂರ ಗಂಟಲು ಭಾಕಟ್ ಅಂದ್ರೆ ಭಾಕಟ್ ಹಾಕಿದ್ರಿ. ಮತ್ತು ಪೂರ ಹೆಂಗೆ ನೋಡಲಿ ಬೇವ್ರ ಹೆಂಗೆ ಬಿಡ್ಕಿದ್ದೆ ರೀ, ಭಾಳ ಜಲ್ದಿ ಬೇವ್ರು ಬಿಡ್ಕಿದ್ದೆ. ತೋರ್ಸ್ಕೊಂಬರ್ನಂತ ಸಂಜೆ ಇಲ್ಲದ ಬೆಳಿಗ್ಗೆ ಟ್ರ್ಯಾಕ್ಟರ್ ಬಿಟ್ಟು ಬಂದಿದ್ರಲ್ಲೇ, ಆ ಟ್ರ್ಯಾಕ್ಟರ್ದಲ್ದ ಕೆಲಸ ನಡೆದಿದ್ದಾರೆ. ಫೋನ್ ಹಚ್ಚರು ಮಾಮ ಹಚ್ಚರಿ, ಅಲ್ಲಿ ಬಿ ಹೋಗಿ ಬರೋನ್ರಿ ಆತ. ಇಲ್ದ ಅಡುಗೆಲ್ಲ ಮೇವ ಎಲ್ಲ ಮುಗಿದ್ರಿ, ಅಡುಗೆ ಎಮ್ ಹೋಳಿಗೆ ಕರ್ ಹೋಳಿಗೆ ಇನ್ನೂ ನೀರಲ್ಲಿ ಹ್ಯಾಂಗೆ ಕುಡಿಸಿಲ್ರಿ, ನೀರಿಲ್ದ್ರೆ ಹಿಂದಿಂದ ಇನ್ನೊಂದು ತಾಸಲಿ ಎರಡು ತಾಸಲಿ ಬರೋನ್ರಿ ಆತ. ಬಂದು ಆಮೇಲೆ ನೀರು ಕುಡ್ಸೋಣ್ರಿ, ಅರ್ಧ ಪಪ್ಪನ ಬಿ ಬರ್ತಾರೆ, ಊಟ ಮಾಡಿ ಎಲ್ಲ ಮಾಡಿ ಮತ್ತೆ ಹೋಗಿ ಬರ್ತದೆ. ಡಾಕ್ಟರ್ದೆಲ್ಲ ಮಾಡ್ಕೊಡ್ಲೇ ಅಲ್ಲೇ ವೀಡಿಯೋ ಮಾಡೋಣ ರೀ, ವೀಡಿಯೋ ಮತ್ತು ಹೆಂಗೆ ಮಾಡ್ತಾರೆ ಎಲ್ಲ ನಿಮ್ಗೆ ತೋರಿಸ್ತೇನೆ ಅಂತ. ಮತ್ತು ಗಾಡಿದಲ್ದ್ರೆ ರಿಪೇರಿ ಮಾಡೋದ್ರಲ್ಲೇ, ನಾವೇ ಬೆಂಗ್ಳೂರ್ಗೆ ಹೋದ್ರೆ ಎಲ್ಲ ರಿಪೇರಿ ಮಾಡೋ ಪೆಂಡಿಂಗ್ ಉಳಿತು. ಅಂದರೆ ಇನ್ನೊಂದು 3-4 ದಿನದಿಂದ ರಿಪೇರಿ ಮಾಡೋಣ್ರಿ ಅದು, ಎಲ್ಲರೂ ಹೋಗೋದ್ರೆ ಗಾಡಿ ಬೇಕ್ರಿ. ಇದೆ ಪೂರ ಎಲ್ಲ ನೋಡ್ರಲ್ಲೇ ಪಂಚ ಕಾಣಿಸ್ಕತ್ರಿ, ಎಲ್ಲ ಸ್ಕ್ರ್ಯಾಚ್ ಆಗೋಣ ಹೆಂಗೆಲ್ಲ ಕಾಣಿಸ್ಕ್ರಿ ಗಾಡಿ. ಇದನ್ನ ಬಿ ಇನ್ನೊಂದು 2-3 ದಿನದಿಂದ ರಿಪೇರಿ ಮಾಡಿಬಿಟ್ರಿ. ಈಗ ಇಲ್ಲದ್ರೆ ಇಲ್ಲಿ ಡಾಕ್ಟರ್ ಹತ್ತಾಗ ಬೈನನ್ ರೀ, ಇಲ್ಲ ಇಲ್ಲಿ ಯಾವ್ದೋ ಪ್ರೈಮರ್ ಹೊಡಿತಾರೆ ನೋಡ್ರಿ, ಮೊದಲು ಇಲ್ದ್ರೆ ಇದ್ರ ಮೇಲೆ ಪ್ರೈಮರ್ ಹೊಡಿತಾರೆ ರೀ, ಅದಾಗಣ ಕೆಂಪು ಬಣ್ಣ ಬರ್ತೈತಿ ಮೇನ್ ಕೆಂಪು ಬಣ್ಣ. ಈಗ ಇಲ್ಲಿ ಮೇನ್ ಇಲ್ಲ ಗಾಡಿದ ಈ ಥರ ಪ್ಯೂರ್ ಈ ಥರ ಬಣ್ಣ ಬರ್ತೀನಿ, ಫುಲ್ ಕೆಂಪು ಆ ಥರ ಬಣ್ಣ ಬರ್ತೈತಿ. ಇನ್ನು ಪ್ರೈಮರ್ ಎಲ್ಲ ಮುಗಿಬೇಕಾದ ಮೊದಲು ಹೊಡೆದಿಲ್ದ ಅರ್ಧ ತಾಸು ಬಿಡ್ತಾಯಿರ್ತಾರೆ, ಅರ್ಧ ತಾಸು ಬಿಟ್ಟು ಅದಾದ ಕುಲೈಂಟ್ ಕೆಂಪು ಬಣ್ಣ ಹೊಡಿತಾರು. ಇಲ್ಲದ ಇಲ್ಲೆಲ್ಲ ಹೊಡೆದ ನೋಡ್ರಿ, ಡಾಕ್ಟ್ರದನ್ನ ಪಾಟ್ಗಳದಾರೆ ಇವ ಇವೆಲ್ಲದಕ್ಕೆ ಹೊಡೆದಾರ. ಇನ್ನು ಇವತ್ತಿಗೆ ಕೆಂಪು ಬಣ್ಣ ಹೊಡೆಯೋದಾರು, ಮೊದಲು ಮೇನ್ ಬೋನ್ ಇದೈತೆ ಮ್ಯಾಗಿನ ಬೋನಟ್ ಅಲ್ಲರಿ ತಗಟ್ಯಾರ ನೋಡ್ರಿ, ಮೇನ್ ಬೋನಟ್. ಪ್ರೈಮರ್ ಎಲ್ಲ ಹೊಡೆದ ಮುಗಿತ್ರಿ, ಈ ಥರ ಕಾಣಿಸ್ತೈತಿ ಪೂರ
ಇನ್ನಿಲ್ದ್ರೆ ಇನ್ನು ಅರ್ಧ ತಾಸು ಒಣಗಿ ಬಿಡ್ತಾರೆ ರೀ. ಇವೆಲ್ಲ ಒಣಗಿದಾರೆ ಮೊದಲು ಹೊಡ್ತಾರೆ ಅವನ್ನ. ಇದು ಈ ಹೊಡ್ದಾರೆ ನಾವು ಒಣಗಿದ ನೋಡಿದ್ರಿ, ಪೂರ ಎಲ್ಲ ಪ್ರೈಮರ್ ಹೊಡ್ದಾರೆ ರೀ. ಇದೆಲ್ಲ ಹೊಡೆದ್ರು ಇನ್ನಿಲ್ದ್ರೆ ಇನ್ನೊಂದು ಅರ್ಧ ತಾಸು ಇದು ಒಣಗಬೇಕಾತ ರೀ. ಅದಾಗಣ ಇದ್ರ ಮೇಲೆ ಕೆಬ್ಬಣ್ಣ ಹಚ್ತಾರೆ, ಕೆಬ್ಬಣ್ಣ ಹಚ್ಚಿದ್ರೆ ಪೂರ ಪಚ್ಚ ಕಾಣಿಸ್ತೈತೆ. ಎಲ್ಲ ಕಡೆ ಕರೆಕ್ಟ್ ಹಚ್ಚಾರಲ್ಲ, ಕರೆಕ್ಟ್ ಹೊಡ್ದಾರೆ ರೀ ಪ್ರೈಮರ, ಎಲ್ಲೇ ಮಿಸ್ ಮಾಡಿಲ್ಲ. ಕೆಬ್ಬಣ್ಣ ಬರ್ತೀರಿ. ಮತ್ತು ಇದೆಲ್ಲ ಏನೋ ಅಟ್ಟೆನ ಎದ್ದು ಕಾಣಿಸ್ಬಿಡ್ತೈತೆ ಆ ಟ್ಯಾಕ್ಟರ್ದ ನೋಡಲ್ಲ, ಈ ಕಡೆ ದೂರದಿಂದ ನೋಡಿ ನಾರ್ಮಲ್ ಕಾಣಿಸ್ತಿದ್ದೆ. ಇದು ಮೇನ್ ಇದನ್ನು ಮುಂದಿನ ತಟ್ಟೆ ಎದ್ದು ಕಾಣಿಸಿದ್ದಾನೆ, ಮುಂದೆಲ್ಲ ಪೂರ ರೀಪೇಂಟ್ ಮಾಡಿದ್ರಿ ಟ್ಯಾಕ್ಟರ್ ನೋಡೋಕೆ ಹೆಂಗೆ ಇದ್ದಿದ್ದೆ. ಅದರ ಖರ್ಚು ಭಾಳ ಕಡೆ ಇದೆ ಟ್ಯಾಕ್ಟರ್ದ. ಒಂದು ಸಣ್ಣ ಸಣ್ಣ ವಿಷಯ ಏನು ಭೀ ಬಂದ್ರೆ ಬಿ 5-6 ಸಾವಿರ ರೂಪಾಯಿ ಖರ್ಚಾಗಿತ್ತು. ಈಗಿಲ್ದ ಇದು ಪೇಂಟ್ದೆ ನಂಗೆ ಎಕ್ಸಾಕ್ಟ್ ಎಷ್ಟು ಖರ್ಚು ಬರ್ತಿ ಗೊತ್ತಿಲ್ಲ ರೀ, ಕೇಳ್ತಾನೆ ಅವ್ರದ್ದು. ಅದು ಇಲ್ದ ಮತ್ತೊಂದು ಕಾರ್ ಬಂದಿಲ್ಲ ರೀ, ಪಿಂಟ್ ಮಾಡ್ಕೊಳ್ರಿ ಬರೋಣ ಕೇಳ್ರಿ. ಅದು ಇದೆಲ್ಲ ಭೀ ಫುಲ್ಲು ಸ್ಕ್ರ್ಯಾಚ್ ಆಗಿದ್ರು ಸ್ವಲ್ಪ ನೋಡಿದ್ರಿ. ನೆಕ್ಸ್ಟ್ ಟೈಮ್ ಮಾಡಿರ್ತೀವಿ ಪೂರ ಟ್ಯಾಕ್ಟರ್. ಮತ್ತು ಮತ್ತೊಂದು ಟ್ಯಾಕ್ಟರ್ ಹೇಳ್ತಿದ್ದು ಕೇಳಿದ್ರಲ್ಲ, ಆ ಟ್ಯಾಕ್ಟರ್ ಇಲ್ಲದ್ರೆ ಮಾರಿದ್ರಿ. ಇದು ಒಂದು ಟ್ಯಾಕ್ಟರ್ ಇದ್ರಿ, ಮತ್ತೊಂದು ಟ್ಯಾಕ್ಟರ್ ಇಲ್ಲದ್ರೆ ಮಾರಿತ್ತು. ಎರಡು ಸೇಮ್ ಇದ್ದು ರೀ, ಇದೊಂದು ಮಾರಿತು, ಇದೊಂದು ಇಟ್ಕೊಂಡಿದ್ರು ಸೀಸನ್ ಸ್ವಲ್ಪ. ಇನ್ನೇ ಇಲ್ಲದ್ರೆ ಇದ್ರ ಮೇಲೆ ರೆಡ್ ಪೇಂಟ್ ಮಾಡೋರಲ್ಲೇ, ಅದಿಲ್ದ್ರೆ ಏನೋ 3 ಗಂಟೆ ಆಗ್ತಿತ್ತು ರೀ, ಮಧ್ಯಾಹ್ನ 3 ಗಂಟೆ ಮಾಡ್ತಾರಂತ. ಅದ್ರ ತನಕ ಮನೆಗೆ ಹೋಗ್ರಿ ಅದು. ಮತ್ತು ಇಲ್ದ್ರೆ ಇದು ಪೂರ ಎಲ್ಲ ಪೇಂಟ್ ಮಾಡೋಕೆ 18,000 ರೂಪಾಯಿ ನೋಡ್ರಿ. ಇದು ಪೂರ ಇಲ್ಲದ್ರೆ ಇದು ಏನಿತ್ತು ನೋಡಿ, ಎಲ್ಲ ಪೂರ ಪೇಂಟ್ ಮಾಡೋಕೆ 18,000 ರೂಪಾಯಿ ರೀ. ಇವ್ರು ಅನ್ನ ಮಾಡ್ತಾರೆ ನೋಡ್ರಿ, ಇಲ್ಲದ್ರೆ 3 ಗಂಟೆಗೆ ಬರೋ ನೋಡ್ರಿ. ಅದು ಈಗಿಲ್ಲ ಟೈಮ್ 5 ಗಂಟೆ ಆಯ್ತು ರೀ. ಈಗ ಸ್ವಲ್ಪ ಚಾ ಮಾಡ್ರಿ ಅಂತ, ಚಾ ಆಯ್ತು ತಿರುಗಿ ಕುದ್ದು ಚಿರ್ಕ್ ಫೋನ್ ಮಾಡ್ಬಿಡ್ಬೇಕಪ್ಪ ರೀ, ಏನು ಮಾತಾಡ್ರಿ ಅಂತ. ಇಲ್ಲ ಚಾ ಕುದ್ದು ಹೋಗಿ ಪಕ್ಕಡಿಲ್ಲ ಹಿಂದೆ ಕಾಲಾಗೈತಿ ಹೋದ ಬಿಡು. 1 ನಿಮಿಷ ನಿಲ್ರಿ, ಚಾ ಕುಡ್ದು ಹಿಂಗೆ ಮಾತಾಡ್ತೇನೆ ಅಂತ. ಈ ಚಾ ಎಲ್ಲ ಕುಂಡ್ರಿ, ಪಪ್ಪ ಕುಡಿದ್ರು ಚಾ ಎಲ್ಲ. ನಿಮ್ಗೆ ಏನಿರಲಿಲ್ಲ, ಸ್ವಲ್ಪ ಆರಾಮ್ ತಪ್ಪತ್ತಂಗೆ ಆಯ್ತತ್ತ. ಅಲ್ಲ ಮಧ್ಯಾಹ್ನ ಹಂಗೆ ಕತ್ತಿಳ್ರಿ, ಪೂರ ಎಲ್ಲ ತಲೆ ದಿಮ್ ಮಾಡ್ದೈತ್ರಿ, ತಲೆ ಉಣ್ಸ್ಕತ್ತು. ಮತ್ತು ತಿರ್ಗ ಬಂದಂಗೆ ಆಗತ್ತೆ ರೀ ಚಾಕರ್ ಬಂದಂಗೆ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ 2:30 ಮಲ್ಕೊಂಡ್ರಿ. ಒಂದು 15 ನಿಮಿಷ ಮಲ್ಕೊಂಡು ಹೇಳ್ಬೇಕು. ಮತ್ತು ಟ್ಯಾಕ್ಟರ್ ಕಡೆ ಕೆಲಸ ಇತ್ತಲ್ಲ ರೀ, ಅದೊಂದು ಕೆಲಸ ಇತ್ತು. ಅದು ಕರೆಕ್ಟಾಗಿ ಹೋಗ್ಬೇಕಂತ ಪ್ಲ್ಯಾನ್ ಇತ್ತರಿ. ಆದ್ರೆ ಏನು ಮಲ್ಕೊಂಡ ನೋಡ್ರಿ, 2:30 ಇವ್ರ ಟೈಮ್ ಇಲ್ಲದ್ರೆ 4:30 ಹೋಯ್ತು. ಚಾ 4:30 ಎದ್ರು ನಾರೇ ಚಾ ಎಲ್ಲ ಕುಡಿದ್ನಾಗ 2:30 ತಾಸು ನಿದ್ದೆ ಐತ್ರಿ. 2 ಮ 4 2 ತಾಸು ನಿದ್ದೆ ಐತ್ರಿ. ಪಕ್ಕಡ ಐತ್ರಿ ಈಗ ಪೂರ ತಿಳಿ ಹಂಗೆ ಐತ್ರಿ, ಹಿಂಗೆ ಪೂರ ದಿಮ್ ಮಾಡ್ದಂಗೆ ಐತ್ರಿ. ಹಿಂಗೆ ಇತ್ತನಾದ್ರು ಹೋದ್ಲೆ ಸಂಜೆ ತೋರ್ಸ್ಕೊಂಬರ್ಕೋಬೇಕ್ರಿ. ಇಲ್ಲ ಏನು ಭಾಳ ಪಾಕೆಟ್ಟು ಆಗೈತಿ, ಸಂಜೆ ತೋರ್ಸ್ಕೊಂಬರ್ರಿ ಆತ. ಇಲ್ಲದ್ರೆ ಅದು ಡಾಕ್ಟರ್ದು ಏನು ಐತಿ ನೋಡ್ಕೊಂಡ್ರಿ, ಡಾಕ್ಟರ್ ನೋಡ್ಕೊಂಡ್ರಿ. ಹಂಗೆ ಒಂದು ಸ್ವಲ್ಪ ಗುಳಿಗೆ ತೊಗೊಂಡಿದ್ರು ಮತ್ತೆ ಅವ ಬಿ ಪಿದ ಗುಳಿಗಳು, ಆ ಗುಳಿಗೆ ತೊಗೊಂಬರ್ತ ಮೆಡಿಕಲ್ ಹೋಗಿ. ಇಲ್ಲಿ ಡಾಕ್ಟರ್ ಪೇಂಟ್ ಮಾಡೋದ್ರಲ್ಲಿ ಅಲ್ಲಿ ಹೋಗಿದ್ದು ರೀ. ಆದ್ರೆ ಅವ್ರು ಡಾಕ್ಟರ್ ಇಲ್ದ್ರೆ ಇಲ್ತ ಅಂದ ಮನೆ ಐತಾಗ ಇಲ್ಲಿ ಸೈಡ್ ಕಚ್ಚಿ ಬಿಡಿದಾರೆ ನೀ ಇಲ್ದ್ರೆ ನೋಡಿರಿ. ಅವ್ರಿಗೆ ಡಾಕ್ಟರ್ ನಮ್ಮ ಪಪ್ಪ ತಂದು ಹಚ್ಕೊಂತ ಅದನ್ನು ನೋಡಿ ಅವ್ರದ್ದು ಹೇಳಿದ್ರು ಫೋನ್ ಹಚ್ಚಿ ಹಂಗೆ ಅದು ಹಚ್ಚಿದ್ರಿ. ಡಾಕ್ಟರ್ ಇಲ್ಲದ ಪೇಂಟ್ ಮಾಡೋದಿಲ್ಲ, ಅದಕ್ಕೆ ಹಿಂಗೆ ಹಂಗೆ ಆಗ್ತಂದ ಹಚ್ಚಿರಂದ್ರೆ ಇದು ಇನ್ನು ಮ್ಯಾಗ ಪೇಂಟ್ ಹಚ್ತ ತಗೋರಿ. ಎಲ್ಲರಿಗೆ ಕೆಪ್ಪ ಪೇಂಟ್ ಹಚ್ತು, ಎಲ್ಲರೂ ಮಳೆ ಬೇತ ತಗೋರಿ. ಪೇಂಟ್ ಎಲ್ಲ ಹೋಗ್ತಿರ್ತಾರೆ, ಎಲ್ಲ ನುಕ್ಸಾನ ಆಗ್ತೈತೆ ಅವ್ರದ್ದು. ಮಳೆ ಹಾಕಾರಿ ಬೇ ಆಗಿತ್ತು ರೀ, ಅದಕ್ಕೆ ಇವತ್ತು ಏನು ಮಾಡೋದು ಬೇಡ, ನಾಳೆ ಮಾಡ್ಕೊಂಡ್ರಿ ಅಂತ ಹೇಳ್ಕರಿ. ಅದಕ್ಕೆ ನಾಳೆ ಮಾಡ್ಕೊಂಡ್ರಿ ಅದು, ನಾಳೆ ಬೆಳಿಗ್ಗೆ ತಂದು ಬಿಡ ಅಂದ್ರೆ ಮತ್ತೆ ನಾಳೆ ಓದ್ಬಿಡ್ರಿ. ಈಗ ಇಲ್ದ್ರೆ ಕೈ ಹತ್ತು ನೋಡ್ರಿ, ನಿಮ್ಕ ನಾವು ಹೋಗಿ ನೋಡ್ಬೋ ಎಲ್ಲ ಕೈ ಹತ್ತು. ಒಂದು ಇದು ಪೂರ ಎಲ್ಲ ಈಗ ನಡೀತಿದ್ರು, ಪೂರ ಎಲ್ಲ ಕೆಲಸ ಮುಗಿದ್ರಿ ಪೇಂಟ್ ಕರೆ ಮಳೆ ಸಲುವಾಗಿ. ಅವ್ರು ಬೇಡ ಅಂದ್ರಿ, ನುಕ್ಸಾನ ಆಯ್ತು ಅವ್ರದ್ದು ಬೇರೆ ಪಾಪ. ಇಲ್ಲಿ ನಡೀತು ನಾಳೆ ಮಾಡ್ರಿ ಅದು ನೋಡ್ರಿ. ಪೂರ ಎಲ್ಲ ಇದು ಬಂದು ಕೂಡಲಿ ಒಂದು ಸ್ವಚ್ಛಂಗೆ ತೊಳಿಬೇಕ್ರಿ ಡಾಕ್ಟರ್. ಹಂಗೈತೆ ಇನ್ನಿಲ್ತರ ಶಂಕಸ ಎಲ್ಲ ಮಾಡ್ರಿ ಅದು ಟೈಮ್ ಬೇ ಆಗಿತ್ತು ರೀ. ಮತ್ತೆ ಇಲ್ಲಿ ಪೂರ ಹಿಂಗೆ ದಿಮ್ ಮಾಡಿದೈತಿ, ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ರಿ ಅದು. ಮತ್ತೆ ಇಲ್ಲ ಟೈಮ್ 8:30 ಐತಿ ರೀ. ಇಲ್ಲ ಮಮ್ಮಿ ಫ್ಯಾಕ್ಟ್ರಿದಿಂದ ಬಂದರು ಕೆಲಸದಿಂದ. ಮತ್ತು ಮಮ್ಮಿ ಇಲ್ದ್ರ ಬಂದರು ನೋಡ್ರಿ. ಅಲ್ದ ಇಲ್ಲಿ ನಮ್ಮ ಗಲ್ಲೆ ಒಬ್ಬರ ಏನೋ ಪೂಜೆ ಇಟ್ಟರಿ, ಆ ಪೂಜೆ ಚಲೋ ಮಮ್ಮಿ ಹೋಗಿರ್ರಿ. ಈಗ ಬಂದರು ಅಲ್ಲದ ಬಂದ್ರಕ್ಕೆ ಲೇಟ್ ಆಗಿದ್ರಿ, ಅದಕ್ಕೆ ದೇವ್ರ ಪೂಜೆ ಇಲ್ತಾರೆ. ಇವತ್ತು ಗುರುವಾರ ಲಕ್ಷ್ಮೀ ಪೂಜೆ ಮಾಡಿದಾರೆ ರೀ ಮಮ್ಮಿ. ಆ ಬುಕ್ ಒಂದು ಓದೋದೈತಿ, ವೈಭವ ಲಕ್ಷ್ಮೀ ಇರತ್ತದ. ಮಮ್ಮಿ ಓದ್ತಾರೆ ಕಾಯಮಕ್ಕೆ ಟೈಮ್ ಇಲ್ಲ, ಅದಕ್ಕೆ ನಾವು ಓದನ್ ರೀ. ಆತ ತಿಳಿದ್ರೆ ಶ್ರಾವಣ ತಿಂಗಳದಾಗ ಸತ್ಯನಾರಾಯಣ ಪೂಜೆ ಹಾಕ್ಬೇಕಾದ ರೀ, ಸ್ಪೆಷಲಿ ಸೋಮವಾರ ಹಾಕಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ವರ್ಷ ಹಾಕ್ತಾವ್ರಿ ಸತ್ಯನಾರಾಯಣ ಪೂಜೆ ಖಾಯಂ ಫಿಕ್ಸ್ ಇರತ್ತಿದ್ರಿ ಪ್ರತಿ ವರ್ಷ. ಈ ವರ್ಷನೂ ಮಾಡ್ಬೇಕು ರೀ ಪೂಜೆ. ಅದಕ್ಕೆ ನಾ ಇಲ್ದ್ರೆ ಸ್ವಾಮಿಗಳು ಕಿಳ್ಕೊಂಬರ್ ನತ್ರಿ, ಅವ್ರು ಯಾವಾಗ ಫ್ರೀ ಇದಾರೆ ಏನ. ಮುಂದಿನ ಸಹ ಈ ಬರೋ ಸೋಮವಾರ ಇಲ್ಲದ ಫ್ರೀ ಎಲ್ಲ ಇದ್ರೆ ತಗೋರಿ ಸತ್ಯನಾರಾಯಣ ಪೂಜೆ ಮಾಡಿಬಿಟ್ರಿ. ಅದು ಮನ್ಯಾಗ ಹೊರಗಡೆ ಮಾಡ್ತೀವಿ ಬರ್ಸಲಾಗ್ರಿ, ಮಾಡ್ಬೇಕಾದ್ರೆ ಅದರಿಂದ ಒಂದು
ಮನೆಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗ್ತ ಅಂತ ಹೇಳ್ತಾರೆ. ಆ್ಯಂಡ್ ಅದು ರಿಯಲ್ ಐತ್ರಿ, ನೀವು ರೆಟ್ ದೇವ್ರ ಭಕ್ತಿ ಮಾಡಿದ್ರೆ ಅಷ್ಟು ನಿಮಗೆ ದೇವ್ರು ಒಲಿತಾ ಅಂತ ರಿಯಲ್ ಐತ್ರಿ. ಸೊ ಅದ್ರ ಅವ್ರಿಗೆ ಹೋಗಿ ನಾಳೆ ಭೇಟಿ ಬರ್ನ ಅಂತಾರೆ, ಯಾವಾಗ ಪೂಜೆ ಮಾಡ್ರಿ ಏನೆಲ್ಲ ಕೇಳ್ಕೊಂಬರ್ರಿ, ಅವ್ರು ಯಾವತ್ತು ಹೇಳ್ತಾರೆ ಅದಕ್ಕಿಂತ ಒಂದು 5 ದಿವಸ ಎಲ್ಲ ತಯಾರು ಮಾಡ್ಕೊಂಡಿರ್ತವೆ. ಇಲ್ಲ ಟೈಮ್ ರಾತ್ರಿ 12 ಗಂಟೆ ಐತ್ರಿ. ಈ ಬ್ಲಾಗ್ ಎಲ್ಲ ಎಡಿಟ್ ಆಯಿತು ಮತ್ತು ಹಾಲಿಟ್ಟು ಕಾಸ್ಕಿಟ್ಯಾನ್ರಿ, ಹಾಲು ಕುಡಿನ್ರಿ. ಅತ್ತ ಹೆಂಗೆ ಸಿಟಿ ಹೋದ ಎಲ್ಲ ರೈತ ಕುಡಿದಾರ್ಲಿ ಬೋರ್ಮೆಂಟೇ ಅಲ್ಲ, ಆದ್ರೆ ನಮ್ಮ ಹಳ್ಳಿ ಹೋದ ಬೋರ್ಮೆಂಟೇ ಇರಲಿಲ್ಲ ರೀ. ಹಾಲು ಇರ್ತಿ ಪ್ಯೂರ್ ಹಾಲು, ಎಮ್ಮೆದ ಹಾಲು ಇದ್ರೆ ಪ್ಯೂರ್ ಹಾಲು. ನಾನು ಹಾಲು ಕುಡಿನಿರ್ತ ಒಂದು ಗ್ಲಾಸ ಮಲ್ಕೊಂಡು ಬಿಡ್ರಿ. ಅತ್ತ ನಾಳೆ ಬೆಳಿಗ್ಗೆ ಎಲ್ಲತ್ತರ 5G ನೆಟ್ವರ್ಕ್ಲೆ ವೀಡಿಯೋ ಅಪ್ಲೋಡ್ ಆಗ್ತೇನೆ ನೋಡಿರಿ ಜಲ್ದಿ. ಮೊನ್ನೆ ಒಮ್ಮೆ ಟ್ರೈ ಮಾಡಿರಿ ಜಲ್ದಿ ಹೋಗ್ಲಾಗಿತ್ತು, ನಾಳೆ ಒಮ್ಮೆ ಟ್ರೈ ಮಾಡಿರಿ ಜಲ್ದಿ ಐತೆ ಅಂದರೆ ಏನು ಎಲ್ಲ ವೀಡಿಯೋಗಳು 5G ಬಿಡ್ರಿ. ರೀಚಾರ್ಜ್ ಬೀ ಈಗ 300 ರೂಪಾಯಿ ಮಾಡ್ಯಾನು, 350 ರೂಪಾಯಿ ಅದ ನೋಡ್ರಿ. ಅತ್ತ ಜಲ್ದಿ ಅಪ್ಲೋಡ್ ಆಗೈತೆ ಅಂದ್ರೆ ಮಾತ್ರ ಕುಳಿತಾವ್ರಿ, ಚಲೋ ಆಗ್ತೈತಿ. ಫೈಬರ್ ಎಲ್ಲ ಕುಣಿಸ್ಕತ್ತಲ್ ರೀ, ಫೈಬರ್ ಮತ್ತು ಏನು ಫೈಬರ್ ಎಲ್ಲ ಕುಣಿಸ್ಬೇಕು ಪ್ಲ್ಯಾನ್ ಮಾಡಿದ್ರೆ ಜಿಯೋ ಫೈಬರ್ ಎಲ್ಲ ಅದೆಲ್ಲ ಕುಣಿಸ್ಕತ್ತಲ್ ರೀ. ಎಲ್ಲರ 5G ಎಲ್ಲರ ಟಾಟಾ ಸ್ಪೀಡ್ ಹೊಡಿತಂದ್ರೆ ನೋಡ್ರಿ. ಅತ್ತ ನಾಳೆ ಚೆಕ್ ಮಾಡಿರಿ, ಈಗ ಹಾಲು ಕಾದ್ರೆ ಏನು ಹಾಲು ಕುಡಿತಾನಂತ ಹಿಂದೆ ಮಲ್ಕೋತೀನಂತ. ಇವತ್ತಿನ ಬ್ಲಾಗ್ ಎಲ್ಲ ಸಿನ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಶಿವನಂತ ಮುಂದೆ ನೋಡಿದಾಗ ರಾತ್ರಿ ರಾತ್ರಿ.